ಕರ್ನಾಟಕದ ಭೂಗೋಳಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. ಅದರಲ್ಲಿ ಪ್ರಮುಖವಾದಂತಹ ಒಂದು ಟಾಪಿಕ್ ಕರ್ನಾಟಕದ ತುದಿಗಳು, ಅಂದರೆ ಕರ್ನಾಟಕದ ನಾಲ್ಕು ಕಡೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಹೇಗೆ ಹೇಗೆ ಆವರಿಸಿದೆ, ಯಾವ್ಯಾವ ತಾಲೂಕುಗಳಿಂದ ಅಥವಾ ಜಿಲ್ಲೆಗಳಿಂದ ಆವರಿಸಿದೆ ನೋಡ್ತಾ ಹೋಗೋಣ. ನೋಡಿ, ಕರ್ನಾಟಕದ ಉತ್ತರ ತುದಿಯನ್ನು ನೋಡೋಣ. ಕರ್ನಾಟಕದ ಉತ್ತರ ತುದಿ, ಈ ಉತ್ತರ ತುದಿಯಲ್ಲಿ ಉತ್ತರ, ದಕ್ಷಿಣ, ಇಲ್ಲಿ ಪೂರ್ವ, ಇದು ಪಶ್ಚಿಮ, ಇದು ಕರ್ನಾಟಕ ಅಂದ್ಕೊಂಡ್ರೆ, ಕರ್ನಾಟಕದ ಈ ಉತ್ತರ ತುದಿಯಲ್ಲಿ ಔರಾದ್ ಅಂದರೆ ಬೀದರ್ ಜಿಲ್ಲೆಯ ಔರಾದ್ನ ಕಾಣ್ಬೋದು. ಔರಾದ್ ತಾಲೂಕಿನ ಮುಖೇಡ್ ಎನ್ನುವಲ್ಲಿ, ಔರಾದ್ ತಾಲೂಕು ಬೀದರ್ ಜಿಲ್ಲೆ ಮುಖೇಡ್ ಎನ್ನುವಂತಹ ಒಂದು ಗ್ರಾಮ ಇಲ್ಲಿ ಕಾಣ್ತೀವಿ. ದಕ್ಷಿಣ ತುದಿಯಲ್ಲಿ ನಾವಿಲ್ಲಿ ಚಾಮರಾಜನಗರ ಜಿಲ್ಲೆ ಕಾಣ್ತೀವಿ. ಈ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ, ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯನ್ನು ಕಾಣ್ತೀವಿ. ಹಾಗೆ ಪೂರ್ವದಲ್ಲಿ ಇಲ್ಲಿ ಕೋಲಾರ ಕಾಣುತ್ತೆ. ಈ ಪೂರ್ವದಲ್ಲಿ ಕೋಲಾರ, ಇಲ್ಲಿ ಕೋಲಾರದ ಮುಳುಬಾಗಿಲು. ಹಾಗಾದರೆ ಪಶ್ಚಿಮದಲ್ಲಿ ಇಲ್ಲಿ ನಾವು ಕಾರವಾರ, ಇಲ್ಲಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಇಲ್ಲಿ ಕಾರವಾರ ಬರುತ್ತೆ. ಸೊ ಕಾರವಾರದೇ ಕರ್ನಾಟಕದ ಪ್ರಮುಖ ನಾಲ್ಕು ತುದಿಗಳನ್ನು, ನೀವು ಉತ್ತರಕ್ಕೆ ಹೋದರೆ ಬೀದರ್ನ ಔರಾದ್, ದಕ್ಷಿಣದಲ್ಲಿ ಚಾಮರಾಜನಗರದ ಗುಂಡ್ಲುಪೇಟೆ, ಉತ್ತರದಲ್ಲಿ ಕೋಲಾರದ ಮುಳುಬಾಗಿಲು, ಪಶ್ಚಿಮದಲ್ಲಿ ಕಾರವಾರ. ನೆಕ್ಸ್ಟ್, ಯಾವ ಸಾಗರವನ್ನು ಶಾಂತ ಮಹಾಸಾಗರ ಎಂದು ಕರೆಯುತ್ತೇವೆ? ಸಾಗರಗಳಲ್ಲೇ ಅತ್ಯಂತ ದೊಡ್ಡದಾದ ಸಾಗರವಾಗಿರ್ತಕ್ಕಂತಹ ಪೆಸಿಫಿಕ್ ಮಹಾಸಾಗರವನ್ನು ನಾವು ಶಾಂತ ಮಹಾಸಾಗರ ಎಂದು ಕರೆಯುತ್ತೇವೆ. ಪೆಸಿಫಿಕ್ ಮಹಾಸಾಗರವನ್ನು ಶಾಂತ ಮಹಾಸಾಗರ ಎಂದು ಕರೆಯುತ್ತೇವೆ. ಹಾಗಾದರೆ ಶಾಂತ ಮಹಾಸಾಗರ ಎಂದು ಕರೆದವರು ಯಾರು? ಫರ್ಡಿನೆಂಡ್ ಮೆಗಲನ್. ದೇಶವನ್ನು ಸುತ್ತಿರತಕ್ಕಂತಹ ಈ ಫರ್ಡಿನೆಂಡ್ ಮೆಗಲನ್ನು ಆ ಪೆಸಿಫಿಕ್ ಸಾಗರವನ್ನು ಆತ ಶಾಂತ ಮಹಾಸಾಗರ ಅಂತ ಕರೀತಾನೆ. ಅತ್ಯಂತ ದೊಡ್ಡದಾದ ಆಳವಾಗಿರ್ತಕ್ಕಂಥ ಈ ಪೆಸಿಫಿಕ್ ಮಹಾಸಾಗರಕ್ಕೆ ಶಾಂತ ಮಹಾಸಾಗರ ಎಂದು ಕರೆದವರು ಯಾರು? ಆತ ಫರ್ಡಿನೆಂಡ್ ಮೆಗಲನ್. ನೆಕ್ಸ್ಟ್, ಭದ್ರಾ ಮೇಲ್ದಂಡೆ ಯೋಜನೆಗಾಗಿ ನೇಮಿಸಿರ್ತಕ್ಕಂತಹ ಸಮಿತಿ ಈ KC ರೆಡ್ಡಿ ಸಮಿತಿ. ನೆನ್ಪಿಟ್ಕೊಳ್ಳಿ, ಕೆಲವೊಂದು ಸಮಿತಿಗಳನ್ನ ಪರೀಕ್ಷೆಯಲ್ಲಿ ಕೇಳೇ ಕೇಳ್ತಾನೆ, ಅವೇ ನಮಗೆ ಡಿಫಿಕಲ್ಟ್ ಆಗೋ ಪ್ರಶ್ನೆಗಳು. ಯಾರು 80ಕ್ಕೆ ನಾವು ಅಟೆಂಡ್ ಮಾಡ್ತೀವಿ, ಇನ್ನು 20 ಪ್ರಶ್ನೆಗಳನ್ನು ನಾವು ಮಿಸ್ ಆಗ್ತಾ ಇರ್ತೀವಿ. ಅದೇ 20 ಪ್ರಶ್ನೆ ನಾವು ಈ ಥರ ಪ್ರಶ್ನೆಗಳಿಂದ ಹೋಗ್ತಿದ್ದೀವಿ. ನೋಡಿ, ಭದ್ರಾ ಮೇಲ್ದಂಡೆ ಯೋಜನೆಯು KC ರೆಡ್ಡಿ ಸಮಿತಿಯನ್ನು ನೇಮಕ ಮಾಡಲಾಯಿತು. ಭದ್ರಾ ಮೇಲ್ದಂಡೆ ಯೋಜನೆ ಅಂದರೆ ಅದು KC ರೆಡ್ಡಿ ಸಮಿತಿ. ಹಾಗಾದ್ರೆ ಇತ್ತೀಚೆಗೆ ನಾವು ರಾಮನಗರ ಇಲ್ಲೆಲ್ಲ ಎತ್ತಿನ ಹೊಳೆ ಯೋಜನೆಗೆ ಯಾವ ಸಮಿತಿ ಅಂದರೆ ಆತ ಜಿ ಪರಮಶಿವಯ್ಯ ಸಮಿತಿ. ಭದ್ರಾ ಮೇಲ್ದಂಡೆ ಯೋಜನೆ KC ರೆಡ್ಡಿ ಸಮಿತಿ, ಎತ್ತಿನ ಹೊಳೆ ಯೋಜನೆ ಜಿ ಪರಮಶಿವಯ್ಯ ಸಮಿತಿ. ನೆಕ್ಸ್ಟ್, ಹಿಂದಿ ಭಾಷೆಯನ್ನು ರಾಜ್ಯ ಭಾಷೆಯನ್ನಾಗಿ ಮಾಡಿದ ಮೊದಲ ರಾಜ್ಯ ಯಾವುದು? ಬಿಹಾರ. ಬಿಹಾರ ರಾಜ್ಯವು ಈ ಹಿಂದಿ ಭಾಷೆಯನ್ನು ರಾಜ್ಯ ಭಾಷೆಯನ್ನಾಗಿ ಮಾಡಿರ್ತಕ್ಕಂಥ ಮೊದಲ ರಾಜ್ಯ. ಹಾಗಾದರೆ ನಾವು ಜನಪದ ವಿಶ್ವವಿದ್ಯಾನಿಲಯ ಎಲ್ಲಿದೆ? ಜನಪದ ವಿಶ್ವವಿದ್ಯಾನಿಲಯ ಹಾವೇರಿಯಲ್ಲಿದೆ. ಹಾಗಾದರೆ ಅದರ ಧ್ಯೇಯವಾಕ್ಯ ಏನು ಅಂತ ಕೇಳ್ತಾನೆ ಪ್ರಶ್ನೆ ಪತ್ರಿಕೆಯಲ್ಲಿ. ಜನಪದ ವಿಶ್ವವಿದ್ಯಾನಿಲಯ ಎಲ್ಲಿದೆ ಅಂತ ಕೇಳಿದಾನೆ, ಅದು ಹಾವೇರಿ. ಧ್ಯೇಯವಾಕ್ಯ ಕೇಳಿಲ್ಲ. ಕೇಳಿದರೆ ಒನ್ನು ಬಿತ್ತೇವು ಹೊಲಕ್ಕೆಲ್ಲ ಎನ್ನುವಂಥದ್ದು ಇದು ಅದರ ಧ್ಯೇಯವಾಕ್ಯ. ಹಿಂದಿ ಭಾಷೆಯನ್ನು ರಾಜ್ಯ ಭಾಷೆಯನ್ನಾಗಿ ಮಾಡಿದ ಮೊದಲ ರಾಜ್ಯ ಯಾವುದು? ಬಿಹಾರ. ಜಾನಪದ ವಿಶ್ವವಿದ್ಯಾನಿಲಯ ಎಲ್ಲಿದೆ? ಹಾವೇರಿ. ಹಾಗಾದರೆ ಅದರ ಧ್ಯೇಯವಾಕ್ಯ ಏನು ಅಂದರೆ ಒನ್ನು ಬಿತ್ತೇವು ಹೊಲಕ್ಕೆಲ್ಲ. ನೆಕ್ಸ್ಟ್, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿರತಕ್ಕಂಥ ಭಾರತೀಯ ಮಹಿಳೆ ಯಾರು ಮತ್ತು ಯಾವಾಗ ಅಂತ ಕೇಳಬಹುದು? ವಿಜಯಲಕ್ಷ್ಮಿ ಪಂಡಿತ್ರವರು. ಇವರು ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ಭಾರತದ ಮೊದಲ ಮಹಿಳೆ. ಹಾಗೂ ಇಸ್ವಿ ಅಂತ ಕೇಳಿದರೆ 1953. ನೋಟ್ ಮಾಡ್ಕೊಳ್ಳಿ, 1953 ವಿಜಯಲಕ್ಷ್ಮಿ ಪಂಡಿತ್. ಸಂವಿಧಾನ ರಚನಾ ಸಭೆಯಲ್ಲಿ ಇರುವ ಏಕೈಕ ಮುಸ್ಲಿಂ ಮಹಿಳೆ ಯಾರು? ಯಾವ ಮುಸ್ಲಿಂ ಮಹಿಳೆನಿಲ್ಲ, ಸಂವಿಧಾನ ರಚನಾ ಸಭೆಯಲ್ಲಿ ಇರ್ತಕ್ಕಂಥ ಏಕೈಕ ಮುಸ್ಲಿಂ ಮಹಿಳೆಯರು ಯಾರು? ಬೇಗಂ ರಜುಲ್. ಕೆಲವು ರಜುಲ್ ಬೇಗಂ ಅಂತಲೂ ಕರೀತಾರೆ. ಬೇಗಂ ರಜುಲ್ ಇವರು ಏಕೈಕ ಮಹಿಳೆ, ಸಂವಿಧಾನ ರಚನಾ ಸಭೆಯಲ್ಲಿ ಇರ್ತಕ್ಕಂಥ ಏಕೈಕ ಮುಸ್ಲಿಂ ಮಹಿಳೆ. ನೆನ್ಪಿಟ್ಕೊಳ್ಳಿ, ಏಕೈಕ ಮುಸ್ಲಿಂ ಮಹಿಳೆ ಯಾರು ಅಂತ ಕೇಳಿದ್ರೆ ಬೇಗಂ ರಜುಲ್.
ನೆಕ್ಸ್ಟು ಇನ್ನು ಕೆಲವೊಂದು ಪ್ರಮುಖ ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತೀನಿ. ನೋಡಿ, ಸಂಸ್ಕೃತ ಅಧಿಕೃತ ದಾಖಲೆಯಾದ ಅತ್ಯಂತ ಹಳೆಯ ಶಾಸನ ಯಾವುದು? ನೋಡಿ, ಜೂನಾಗಢ ಅಥವಾ ಗಿರ್ನರ್ ಶಾಸನ, ಇದು ಗುಜರಾತ್ನಲ್ಲಿದೆ. ಸಂಸ್ಕೃತ ಅಧಿಕೃತ ದಾಖಲಾದ ಅತ್ಯಂತ ಹಳೆಯ ಶಾಸನ ಅಂದರೆ ಅದು ಜೂನಾಗಢ ಶಾಸನ ಅಥವಾ ಗಿರ್ನರ್ ಶಾಸನ ಅಂತ ಕರೀತಾರೆ. ಗಿರ್ನರ್ ಶಾಸನ ಗುಜರಾತ್. ಕರ್ನಾಟಕದ ಮೊದಲ ಮಹಿಳಾ ಮುಖ್ಯ ಕಾರ್ಯದರ್ಶಿ ಯಾರು? ಮೋಸ್ಟ್ ಇಂಪಾರ್ಟೆಂಟು, ಭಾಳ ಜನ ಇದಕ್ಕೆ ಗೊತ್ತು ಇಲ್ಲ ಇನ್ನೂ. ಕರ್ನಾಟಕದ ಮೊದಲ ಮಹಿಳಾ ಮುಖ್ಯ ಕಾರ್ಯದರ್ಶಿ, ಸರಿಯಾದ ಉತ್ತರ ತೆರಸಾ ಭಟ್ಟಾಚಾರ್ಯ. ಮುಖ್ಯ ಕಾರ್ಯದರ್ಶಿಯವರು ಇವರು ಐ ಎಸ್ ರ್ಯಾಂಕಿನವರಾಗಿರ್ತಾರೆ, ತೆರೆಸಾ ಭಟ್ಟಾಚಾರ್ಯ. ಕರ್ನಾಟಕದ ಉದ್ದವಾದ ನದಿ ಯಾವುದು? ಅಂದರೆ ಅತ್ಯಂತ ವ್ಯಾಪಿಸಿರುವುದು, ನಾವು ಜನಸಂಖ್ಯೆ ಜನಸಾಂದ್ರತೆ ಅಂತ ಹೇಳ್ತೀವಿ, ಹಂಗೆ ಅಗಲವಾಗಿ ಹೆಚ್ಚಾಗಿ ಕರ್ನಾಟಕ ತುಂಬ ವ್ಯಾಪಿಸಿರುವಂತಹ ನದಿ, ಕರ್ನಾಟಕದ ಉದ್ದವಾದ ನದಿ ಕಾವೇರಿ ನದಿ. ಆದರೆ ಪ್ರಶ್ನೆ ನಾವು ಹೆಂಗೆ ಕೇಳ್ತಾನೆ ಅಂದರೆ, ಕರ್ನಾಟಕದಲ್ಲಿ ಉದ್ದವಾಗಿ ಹರಿಯುವ ನದಿ ಯಾವುದು ಅಂತ ಕೇಳ್ತಾನೆ. ಕಾವೇರಿ ನದಿ ಅಲ್ಲ, ಕರ್ನಾಟಕದಲ್ಲಿ ಉದ್ದವಾಗಿ ಹರಿಯುವ ನದಿ ಇದು, ನಾವು ಕರ್ನಾಟಕದನ್ನು ಆವರಿಸಿದಷ್ಟೇ. ಆದರೆ ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿ ಅಂದರೆ ಅದು ಕೃಷ್ಣಾ ನದಿ. ಇದು ಹುಟ್ಟದು ಮಹಾರಾಷ್ಟ್ರದ ಮಹಾಬಲೇಶ್ವರ, ಆದರೆ ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿಯುತ್ತದೆ. ಯಾವುದು? ಕೃಷ್ಣಾ ನದಿ. ಕರ್ನಾಟಕದ ಜೀವ ನದಿ ಕಾವೇರಿ ನದಿ, ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿಯುವಂತಹ ನದಿ ಅಂದರೆ ಅದು ಕೃಷ್ಣಾ ನದಿ. ನೆಕ್ಸ್ಟ್ ನೋಡಿ, ಸಂವಿಧಾನ ವರ್ಗೀಕರಣವನ್ನು ಪ್ರಥಮ ಬಾರಿಗೆ ನೀಡಿದವರು ಯಾರು? ನೋಡಿ, ಸಂವಿಧಾನ ವರ್ಗೀಕರಣವನ್ನು ಪ್ರಥಮ ಬಾರಿಗೆ ನೀಡಿದವರು ಅರಿಸ್ಟಾಟಲ್. ಸಂವಿಧಾನವು ಒಂದು ರಾಷ್ಟ್ರದ ಮೂಲಭೂತ ಶಾಸನವಾಗಿದೆ ಅಥವಾ ಕಾನೂನಾಗಿದೆ. ಪ್ರಾಚೀನ ಗ್ರೀಕ್ ತತ್ವಜ್ಞಾನಿ ಹಾಗೂ ರಾಜ್ಯಶಾಸ್ತ್ರದ ಪಿತಾಮಹರಾದ ಅರಿಸ್ಟಾಟಲ್ ಅವರು 158 ದೇಶಗಳ ಸಂವಿಧಾನಗಳನ್ನು ಸ್ಟಡಿ ಮಾಡಿ ಮೊದಲ ಬಾರಿಗೆ ವೈಜ್ಞಾನಿಕವಾಗಿ ಸಂವಿಧಾನವನ್ನು ವರ್ಗೀಕರಿಸಿದರು. 158 ದೇಶಗಳ ಸಂವಿಧಾನವನ್ನು ಸ್ಟಡಿ ಮಾಡ್ತಾರೆ. ಹಾಗಾದರೆ ಸಂವಿಧಾನ ವರ್ಗೀಕರಣವನ್ನು ಪ್ರಥಮ ಬಾರಿಗೆ ನೀಡಿದವರು ಅರಿಸ್ಟಾಟಲ್. ಅರಿಸ್ಟಾಟಲ್ ಯಾರು? ಆತ ಒಬ್ಬ ಗ್ರೀನ್ ತತ್ವಜ್ಞಾನಿ ಮತ್ತು ರಾಜ್ಯಶಾಸ್ತ್ರದ ಪಿತಾಮಹ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟು, ಸಂವಿಧಾನ ಪದವನ್ನು ಆಧುನಿಕ ಪರಿಭಾಷೆಯಲ್ಲಿ ಪ್ರಥಮವಾಗಿ ಬಳಸಿದ್ದು ಯಾವುದು? ಆಧುನಿಕ ಪರಿಭಾಷೆಯಲ್ಲಿ ಅಂದರೆ 18ನೇ ಶತಮಾನದಲ್ಲಿ, ಅಂದರೆ ಇದನ್ನು 16ನೇ ಶತಮಾನದಲ್ಲಿ ಬ್ರಿಟನ್ನ ಎರಡನೇ ಹೆನ್ರಿ ಪ್ರಯೋಗ ಮಾಡ್ತಾನೆ. ಅವರು ಹೊಡೆಸತಕ್ಕಂಥ ಕಾನೂನು ಸಂಹಿತೆಗೆ ಈಗ ಸಂವಿಧಾನ ಕ್ಲಾರಿಡ್ ಎಂದು ಕರೀತಾರೆ. ನಂತರ ಆಧುನಿಕವಾಗಿ 18ನೇ ಶತಮಾನದಲ್ಲಿ ಅಮೆರಿಕ ಸರ್ಕಾರ ಒಂದು ಸರ್ಕಾರ ರಚಿಸುವ ಉದ್ದೇಶದಿಂದ ನಿಯಮಾವಳಿಗಳನ್ನು ರೂಪಿಸುವಲ್ಲಿ ವಿಶ್ವದಲ್ಲೇ ಪ್ರಥಮ ಲಿಖಿತ ಸಂವಿಧಾನವನ್ನು ಅಳವಡಿಸಿಕೊಂಡಿತು. ಸಂವಿಧಾನ ಯಾವ ದೇಶ ಅಂದರೆ ಅದು ಅಮೇರಿಕ. ಸಂವಿಧಾನ ಎಂಬ ಪದವು ಆಂಗ್ಲ ಭಾಷೆಯ ಕಾನ್ಸ್ಟಿಟ್ಯೂಷನ್ ಎಂಬುದರ ಕನ್ನಡ ರೂಪವಾಗಿತ್ತು. ಈ ಪದ ಗ್ರೀಕ್ ಭಾಷೆಯ ಕಾನ್ಸ್ಟಿಟ್ಯೂಟ್ ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ಕಾನ್ಸ್ಟಿಟ್ಯೂಟ್ ಅಂದರೆ ಯೋಜಿಸು, ಸಂಯೋಜಿಸು, ನಿಯೋಜಿಸು, ರಚಿಸು, ಸ್ಥಾಪಿಸು ಎಂದಾಗುತ್ತದೆ. ಹಾಗಾದರೆ ಸಂವಿಧಾನದ ಪದವನ್ನು ಆಧುನಿಕ ಪರಿಭಾಷೆಯಲ್ಲಿ ಪ್ರಥಮವಾಗಿ ಬಳಸಿದ್ದು ಯಾವಾಗ ಅಂದರೆ ಅದು 18ನೇ ಶತಮಾನದಲ್ಲಿ ಆಧುನಿಕವಾಗಿ ಬಳಸಲಾಯಿತು. ನೆಕ್ಸ್ಟು, ಭಾರತ ಸಂವಿಧಾನದ 8ನೇ ಪರಿಶಿಷ್ಟದಲ್ಲಿ ಶೆಡ್ಯೂಲ್ಸ್ನಲ್ಲಿ ಇತ್ತೀಚೆಗೆ ಸೇರ್ಪಡೆಯಾದ ಭಾಷೆಗಳು ಯಾವುವು? ನೋಡಿ, ಸಿಂಧಿ ಮತ್ತು ಕಾಶ್ಮೀರಿ. ಅಂದರೆ ಭಾರತ ಸಂವಿಧಾನದಲ್ಲಿ 8ನೇ ಪರಿಶಿಷ್ಟದಲ್ಲಿ ಅಧಿಕೃತ ಭಾಷೆಗಳ ಬಗ್ಗೆ ತಿಳಿಸುತ್ತದೆ. 8ನೇ ಶೆಡ್ಯೂಲ್ ಇರೋದೆ ನಿಮಗೆ ಅಧಿಕೃತ ಭಾಷೆಗಳ ಬಗ್ಗೆ ತಿಳಿಸುತ್ತೆ. ಅಂದರೆ ನಮ್ಮ ಮೂಲ ಸಂವಿಧಾನದಲ್ಲಿ 14 ಭಾಷೆಗಳು ಒಳಗೊಂಡಿದ್ದು. ಆವಾಗೇನಾಯಿತು, 1967ರಲ್ಲಿ 21ನೇ ತಿದ್ದುಪಡಿ ಪ್ರಕಾರ 14ನೇ ಭಾಷೆಯನ್ನು ಸಿಂಧಿ ಸೇರಿಸಿದರು. ಸಿಂಧಿ ಭಾಷೆಯನ್ನು 15, ಆಮೇಲೆ 2004ರಲ್ಲಿ 92ನೇ ತಿದ್ದುಪಡಿ 20ನೇ ಭಾಷೆಯಾಗಿ ಈ ಡೋಗ್ರಿ ಅಂತ ಕರಿತಲ್ಲ ಕಾಶ್ಮೀರಿ ಭಾಷೆ, ಇದನ್ನು ಡೋಗ್ರಿಯನ್ನು ಸೇರಿಸಿದರು. ಗೊತ್ತಾಯ್ತಲ್ವಾ, ಸಿಂಧಿ, ಅದಾದಮೇಲೆ ಮಣಿಪುರಿ, ನೇಪಾಳಿ, ಕೊಂಕಣಿನು ಅದಾದ ನಂತರ ಸೇರಿಸ್ತಾರೆ. ಸಿಂಧಿ ಭಾಷೆ ಆದಮೇಲೆ ಮಣಿಪುರಿ, ನೇಪಾಳಿ, ಕೊಂಕಣಿ ಸೇರ್ತಾರೆ. ಆಮೇಲೆ ಅದಾದ ನಂತರ ಇದೇನು 92ನೇ ತಿದ್ದುಪಡಿ ಸೇರಿಸ್ತಾರೆ, ಇಲ್ಲಿ ಬೋಡೋ, ಡೋಂಗ್ರಿ, ಮೈಥಿಲಿ, ಸಂತಾಲಿ, ಬೋಡೋ, ಡೋಂಗ್ರೋ, ಮೈಥಿಲಿ, ಸಂತಾಲಿ, ಈ 4 ಭಾಷೆಗಳನ್ನು ಸಮೇತ ಸೇರಿಸ್ತಾರೆ.